ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರಿಸಂತೋಷ್ ಮಾತಾಡ್ತಿದ್ದೀನಿ. ನನ್ನ ಇಷ್ಟು ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ದೀರಾ, ನನ್ನ ಸಿನಿಮಾನ ಗೆಲ್ಸಿದ್ದೀರಾ, ನನ್ನ ಸರಿ ತಪ್ಪುಗಳನ್ನ ತಿದ್ದಿದ್ದೀರಾ. ಇವತ್ತು ನಾನೊಂದು ಹಿಂದಿ ಫಿಲ್ಮ್ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು. ಜೊತೆಗೆ ಒಂದು ಹುಮ್ಮಸ್ಸಿಂದ ಬಂದಿರೋ ಒಂದು ಟೀಮ್ ಇದೆ, ಟೆಕ್ನಿಕಲ್ ಟೀಮ್ ಮತ್ತು ನಮಗೆ ಆರ್ಟಿಸ್ಟ್ ಎಲ್ಲ. ಸೊ ಒಂದು ತುಂಬ ವಿಭಿನ್ನವಾಗಿರೋದೊಂದು ಪ್ರಯತ್ನ ಮಾಡೋಕ್ಕೆ ಹೊರಟಿದ್ದೆ. ಆ್ಯಕ್ಚುಲಿ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾನು ನಾನು ಮೊದಲಿಂದನೂ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನೇ ಇರ್ತೀನಿ. ಸೊ ತೆಲುಗು ತಮಿಳ್ ಎಲ್ಲ ಮಾಡಿದ್ವಿ ನಮ್ಮ ಪದ್ಮನಾಭ ಅವರ ಬ್ಯಾನರಲ್ಲಿ. ಸೊ ಈಗ ಲಾಸ್ಟ್ ಒನ್ ಇಯರಿಂದ ನಾನೊಂದು ಫಿಲ್ಮ್, ನಂದೇ ಫಿಲ್ಮ್ ಒಂದು ರೀಮೇಕ್ ಮಾಡಬೇಕು ಅಂತ ಬಾಂಬೆಗೆ ಸಾಕಷ್ಟು ಸರಿ ಓಡಾಡ್ತಿದ್ದೆ. ಆ ಮಧ್ಯದಲ್ಲಿ ಒಂದಷ್ಟು ಕಾಂಟ್ಯಾಕ್ಟ್ ಆಗಿ ಒಳ್ಳೆಯ ವಿಷಯಗಳು ಇದ್ದರೆ ಶೇರ್ ಮಾಡೋದು ಈ ಥರದ್ದೆಲ್ಲ ಆಗ್ತಾಯಿತ್ತು. ಇದ್ರ ಮಧ್ಯದಲ್ಲಿ ಆ್ಯಕ್ಚುಲಿ ಇದೊಂದು ಈ ಫಿಲ್ಮ್ ಇವಾಗ ಆಗಿದೆ ಅಂತ ಹೇಳೋದಕ್ಕೆ ಮೊದಲನೇದಾಗಿ ನನ್ನ ಬಿಲೀವ್ ಮಾಡಿರೋ ನನ್ನ ಪ್ರೊಡ್ಯೂಸರ್ಸು ಭುವನ್ ಮೂವೀಸ್ ಅಂತ. ಸೊ ಅವರು ಕನ್ನಡದಲ್ಲಿ ಈಗ ಹನ್ನೊಂದಿತ್ತು ಕಾಲ ಮತ್ತು ಕಾಲಪತ್ತರ್ ಅನ್ನೋ ಸಿನಿಮಾಗಳನ್ನ ಮಾಡಿರೋಂಥ ಪ್ರೊಡ್ಯೂಸರು. ಅವ್ರಿಗೆ ನಾನು ಹೇಳಿದೆ ಈ ಥರ ಒಂದು ಹಿಂದಿ ಫಿಲ್ಮ್ ಆಫರ್ ಇದೆ ಅಂದಾಗ ಅವರೆಲ್ಲ ಜೊತೆಗೆ ಬಂದು ನಾನು ಸಿನಿಮಾ ಮಾಡ್ತೀನಿ ಅಂತ ಜೊತೆಗೆ ಬಂದಿದ್ದಾರೆ. ಅವರು ನಾನು ನಂಬಿರೋದು ಎಲ್ಲದಕ್ಕಿಂತ ದೊಡ್ಡದು. ಅದಾದಮೇಲೆ ನಮ್ಮ ಇದ್ರ ಜೊತೆ ಅಸೋಸಿಯೇಷನ್ ಆಗಿರೋದು ಪದ್ಮಾವತಿ ಪಿಕ್ಚರ್ಸ್ ಅಂತ. ನಮ್ಮ ಅವಿನಾಶ್ ಡ್ಯಾನಿಯಲ್ ಅವರು ಮತ್ತು ರಾಕ್ ಸ್ಟಾರ್ ರೋಹಿತ್, ಆಮೇಲೆ ನಮ್ಮದೊಂದು ಟೀಮ್, ನಮ್ದು ಏನು ಈಗ ಇನ್ನೊಂದು ಬ್ಲೂ ಬೆಲ್ ಅಂತ ಒಂದು ಕಂಪನಿ, ಇವರೆಲ್ಲ ಸೇರಿ ನನ್ನ ಬಿಲೀವ್ ಮಾಡಿ, ನನ್ನ ಕತೆ ಮೇಲೆ ಬಿಲೀವ್ ಮಾಡಿ ಈ ಫಿಲ್ಮ್ನ ಮಾಡೋಕ್ಕೆ ಹೊರಟಿದ್ದೀವಿ ಎಲ್ಲರೂ ಸೇರಿ. ಈ ಈ ಜರ್ನಿ ಏನಂತಂದರೆ, ಯೂಶ್ವಲಿ ನಾವು ಅವಾಗಲಿಂದನೂ ಟ್ರಾವೆಲ್ ಮಾಡ್ತಾ ಇದ್ವಿ, ಬಟ್ ಯಾವಾಗ ಲಾಸ್ಟ್ ಒಂದು 3 ಮಂತ್ಸ್ ಬ್ಯಾಕು ತ್ರಿಬಲಾರ್ ಆಗಿರ್ಬೋದು ಅಥವಾ KGF ಆಗಿರ್ಬೋದು ಇಡೀ ಒಳ್ಳೆ ತಿರುಗಿ ನೋಡೋಂಗೆ ಸೌತ್ ಇಂಡಸ್ಟ್ರಿನ ಅಷ್ಟು ಮಟ್ಟಿಗೆ ತೊಗೊಂಡೋಗಿರೋದು ಇದಕ್ಕೆ ಒನ್ ಆಫ್ ದ ರೀಸನ್. ಬಿಕಾಸ್ ಮುಂಚೆ ಎಲ್ಲ ನಾವು ಏನಾದರೂ PPT ಕಳ್ಸಿದ್ರೆ ಅಥವಾ ಸಬ್ಜೆಕ್ಟನ್ನು ಡಿಸ್ಕಸ್ ಮಾಡಿದ್ರೆ ತುಂಬಾ ಒಂಥರ ನೋಡೋಣ ಅನ್ನೋ ಥರ ಇತ್ತು. ಬಟ್ ಇವಾಗ ಸೌತ್ಗೆ ಎಸ್ಪೆಷಲಿ ಕನ್ನಡಕ್ಕೆ ಒಂದು ಸ್ಪೆಷಲ್ ಆಗಿರೋ ಒಂದು ಸ್ಥಾನ ಸಿಕ್ಕಿದೆ. ಸೊ ಆ ನಿಟ್ಟಲ್ಲಿ ನನಗೆ ಈ ಥರದ್ದೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಪ್ರಶಾಂತ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂಲಕ. ಆಮೇಲೆ ಇದಕ್ಕೆ ಆರ್ಟಿಸ್ಟ್ ಅಂತ ಬಂದಾಗ ತನುಜ್ ವಿರ್ವಾನಿ ಅಂತ, ಇವರು ಇನ್ಸೈಡ್ ಎಡ್ಜ್ ಅಂತ ಒಂದು ಫೇಮಸ್ ವೆಬ್ ಸೀರೀಸ್ ಮಾಡಿದ್ದಾರೆ. ತ್ರಿದಾ ಚೌಧರಿ ಅವ್ರದ್ದು ಆಶ್ರಮ ಅಂತ ಒಂದು ಸೀರೀಸ್ ಬರ್ತಾ ಇದೆ. ಇನ್ನೊಬ್ಬರು ಸ್ವಪ್ನ ಪಬ್ಬಿ ಅಂತ, ಸ್ವಪ್ನ ಪಬ್ಬಿ ಬಂದು ಬೇಸಿಕಲಿ ಅವರು ಲಂಡನಲ್ಲಿ ಇರೋದು, ಒಂದಷ್ಟು ಸಿನಿಮಾಗಳು ಹಿಂದಿ ಸಿನಿಮಾಗಳು ಮಾಡಿದ್ದಾರೆ. ಸೊ ಈ ಥರ ಬೇಸಿಕ್ ಮೇನ್ ಲೀಡ್ಸ್ ಎಲ್ಲರನ್ನೂ ಇವಾಗ ಕನ್ಫರ್ಮ್ ಮಾಡಿದ್ದೀವಿ. ಇದ್ರ ಜೊತೆಗೆ ನನಗೆ ಸಾಥ್ ಕೊಡ್ತಾರೆ ನಮ್ಮ ರೈಟ್ರು ನಿಖಿತ್ ಪಾಂಡೆ ಅಂತ, ಅವರು ಡ್ರೀಮ್ ಗರ್ಲು ಮತ್ತು ಈಗ ಓಮ್ ಅಂತ ತುಂಬ ಒಳ್ಳೊಳ್ಳೆ ಫಿಲ್ಮ್ಗಳು ಬರೆದಿದ್ದಾರೆ. ಸೊ ಇವರೆಲ್ಲರ ಜೊತೆಗೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ರೊಮ್ಯಾಂಟಿಕ್ ಡ್ರಾಮಾ ಫಿಲ್ಮ್ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಸೊ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸ್ಕೋಬೇಕು. ಬಿಕಾಸ್ ಇವಾಗ ಅಗೇನ್ ಈ ಸಿನಿಮಾ ಚೆನ್ನಾಗಾದರೆ ಹಾಗೆ ನೀನು ಕನ್ನಡಕ್ಕೆ ಏನಂದರೆ ಇಲ್ಲಿರೋ ಅಂಥ ಟೆಕ್ನಿಷಿಯನ್ಗಳು ಒಳ್ಳೆ ಫಿಲ್ಮ್ ಮಾಡ್ತಾರೆ ಅಂತ ನಾವು ಪ್ರೂವ್ ಮಾಡ್ಕೋಬೇಕಾಗಿದೆ. ಆ ಥರದ್ದು ಒಂದು ದೊಡ್ಡ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಸೊ ಇದನ್ನು ಚೆನ್ನಾಗಿ ಮಾಡಿ ನಮ್ಮ ಅಗೇನ್ ನಮ್ಮ ಇಂಡಸ್ಟ್ರಿಗೆ ಇನ್ನೊಂದು ಒಳ್ಳೆ ಹೆಸರು ತರಬೇಕಂತ ಒಂದು ಈ ಕೆಲಸ ಮಾಡ್ತಾಯಿದ್ದೀವಿ. ಈ ಫಿಲ್ಮ್ ಕತೆ ನಡೆಯೋದು ಪೂರ್ತಿ ಲಂಡನಲ್ಲಿ. ಸೊ ಹಾಗಾಗಿ ಒಂದು 40-45 ದಿವಸ ನಾವು ಲಂಡನಲ್ಲಿ ಶೂಟ್ ಮಾಡ್ತಾಯಿದ್ದೀವಿ, ಹೋಲ್ ಕ್ರೂ ಹೋಗ್ತಾಯಿದ್ದೀವಿ. ಸೊ ಮುಂದಿನ ತಿಂಗಳಿಂದ ಇದ್ರ ಶೂಟಿಂಗ್ ಸ್ಟಾರ್ಟ್ ಆಗ್ತದೆ. ಇನ್ನು ಉಳಿದಿದ್ದು ಇನ್ಫಾರ್ಮೇಷನ್ಸ್ ಎಲ್ಲ ಒನ್ ಬೈ ಒನ್ ನಾವು ಪ್ರಮೋಷನ್ ಟೈಮಲ್ಲಿ ಕೊಡ್ತೀವಿ.